ಸಮಸ್ಯೆದ ಜೊತೆಗೆ ಇನ್ನೊಂದು ದೊಡ್ಡದಾದ ಸಮಸ್ಯೆ ಇತ್ತು. ಕುಂದಗೋಳ ಮತಕ್ಷೇತ್ರದ ಅಂಚಟಗಿರಿ ಗ್ರಾಮದೊಳಗೆ ಮಿಂಟೆಕ್ ಪ್ರೋಟೀನ್ ರಿಕವರಿ ಪ್ಲಾಂಟ್ ಅನ್ನುವಂಥ ಒಂದು ಕಾರ್ಖಾನೆಯನ್ನು ಹಾಕಿರ್ತಾರೆ. ಅದು ಈ ದನದ ಮತ್ತು ಈ ಹಂದಿ ಮೋಸ ಎಲ್ಲವನ್ನು ತಂದು ಹಸಿ ಮೋಸವನ್ನು ತಂದು ಅದು ಮಾಡಿ ಈ ಬೆಕ್ಕು ಮತ್ತು ನಾಯಿಗಳಿಗೆ ಒಂದು ಆಹಾರ ತಯಾರು ಮಾಡುವಂತಹ ಒಂದು ಘಟಕ ಅದು. ಆ ಘಟಕದಿಂದ ಈಗ ಸುಮಾರು 5-6 ತಿಂಗಳೊಳಗೆ ಅದು ಘಟಕ ಬಂದಿದೆ. ಅದು ಬಂದ ಮೇಲೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ತೆರೆದವರು. ಇಡೀ ಗ್ರಾಮ ದುರ್ವಾಸನೆಯಿಂದ ಕೂಡಿದೆ. ಅದರ ಸುತ್ತಮುತ್ತಲ 2 ಕಿಲೋಮೀಟರ್ ಕೂಡ ದುರ್ವಾಸನೆ ಇದೆ. ಅಲ್ಲಿ ಯಾವ ಲೇಬರು ಬರ್ತಾ ಇಲ್ಲ, ಆಳುಗಳು ಬರ್ತಾ ಇಲ್ಲ, ಮತ್ತು ಹೋಟೆಲ್ ನಡೀತಾ ಇಲ್ಲ. ಊರಾಗ ಶಾಲೆಗಳ ಮಕ್ಕಳಿಗೆಲ್ಲ ವಾಮಿಟ್ ಆಗ್ತಾ ಇದೆ. ಅಲ್ಲಿ ಮೊದಲಿಗೆ ಅಲ್ಲಿ 100 ಕಾರ್ಖಾನೆ ಕೊಟ್ಟತಿ, ಡಿ ಸಿ ಅವರು ಕೊಟ್ಟರೆ ಅದೇನಾಗಿದೆ, ಅವ್ರು ಈ ಕೊಟ್ಟದ ಯೋಜನೆ ನನ್ಗೆ ಗೊತ್ತಿದ್ದಂಗೆ ಬೇರೆ. ಈಗ ಅವರು ಅದು ಆ ರೀತಿಯಾದಂಥ ಕಲೆಕ್ಟ್ ಮಾಡಿ ಮಾಡ್ತೀವಿ ಅಂದದ್ದು ಅವ್ರ ನದಿರಿಗೂ ಬಂದತ್ತೋ ಇಲ್ಲ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವ್ರಿಗೂ ಅವರು ಏನಾದರೂ ಒಂದು ಕಾರಣ ಹೇಳಿ ತೊಗೊಂಡಿರ್ತಾರೆ. ಆ ರೀತಿಯಾದಂಥದ್ದು ಊರ ಗ್ರಾಮಸ್ಥರದು ಗ್ರಾಮ ಪಂಚಾಯತಿ ತೊಗೊಂಡ್ರ ಅಲ್ಲಿ 100 ಪರ್ಮಿಷನ್ ಕೊಟ್ರ ಅವರು. ಆದ್ರೆ ಇಂಥವ್ ಯಾವ ಆಗಿಲ್ಲ. ಯಾವಾಗಿದ್ರು ಇದು ಈ ರೀತಿಯಾದಂತಹದ್ದು ಗೊತ್ತಿದ್ರೆ ನಮ್ಮ ಜಿಲ್ಲಾಡಳಿತನು ಕೊಡ್ತಾ ಇರಲಿಲ್ಲ, ಗ್ರಾಮ ಪಂಚಾಯತಿ ಅವರು ಕೊಡ್ತಾ ಇರಲಿಲ್ಲ, ಇದಕ್ಕೆ ಯಾರೂ ಒಪ್ತಾ ಇರಲಿಲ್ಲ. ಏನೋ ಅದೆಲ್ಲ ಕಣ್ಣಿಗೆ ಮಣ್ಣೆರಚಿ ಇದೊಂದು ಘಟಕವನ್ನು ಸ್ಥಾಪನೆ ಮಾಡ್ರ. ನಮಗ ಮತ್ತೊಂದು ಉದ್ದೇಶ ಏನಂದ್ರೆ ಅವ್ರು ಬೇರೆ ಕಡೆ ಶಿಫ್ಟ್ ಆಗ್ಬೇಕು ಅಷ್ಟೇ. ನಮ್ಗೆ ಅವರು ಅಲ್ಲಿ ಗ್ರಾಮಸ್ಥರಿಗೆ ಮಕ್ಕಳಿಗೆ ಮತ್ತೆ ಅಲ್ಲೇನೀಗ ಕೂಲಿ ಕಾರ್ಮಿಕರು ಯಾರು ಹೊಲಕ್ಕೆ ಬರ್ತಾ ಇಲ್ಲ, ಹೋಟೆಲ್ ನಡೆಯೋದಿಲ್ಲ, ಶಾಲೆಗಳ ಎಲ್ಲ ಅಲ್ಲೆಲ್ಲ ಹುಡುಗರು ವಾಮಿಟ್ ಮಾಡ್ಕೊಂತಾರೆ. ಊರಾಗ ರಾತ್ರಿ 12 ಬೆಳತಾರ, ನಿದ್ದೆ ಹತ್ತುವುದಲ್ಲ, ಮತ್ತ ಎಲ್ಲ ರೋಗ ರುಜಿಗಳು ಅಲ್ಲಿ ಬರ್ತಾ ಇದ್ದಾವೆ. ಕಂಪ್ನಿ ಬಂದ್ ಮಾಡ್ಬೇಕು, ಕಂಪ್ನಿ ಶಿಫ್ಟ್ ಮಾಡ್ಬೇಕು. ಬಂದ ನಾವೇನು ನಮ್ಗೆ ಅವ್ರು ಬಂದ್ ಮಾಡೋದು ಬಿಡುದು, ನಮ್ಮಲ್ಲಿಂದ ಶಿಫ್ಟ್ ಆಗ್ಬೇಕು ಅಷ್ಟೇ. ಅಷ್ಟೇ ನಮ್ಗೆ ಅವರು ಕೂಡ ಡಿ ಸಿ ಸಾಹೇಬ್ರು ಮಾತಾಡ್ರ, ನನ್ನ ಕಳಿಸ್ಯಾರ, ಅವರು ಕೂಡ ನೇರವಾಗಿ ಹೇಳ್ಯಾರ. ಎಲ್ಲ ಡಿ ಸಿ ಸಾಹೇಬ್ರದ್ದು ವಿರೋಧ ಐತಿ. ಭೇಟಿ ಕೊಟ್ರಲ್ಲಿ ಹೌದು ಇಲ್ಲ, ನಾ ಭೇಟಿ ಕೊಟ್ಟೇನಿ. ನನಗೆ ಹೇಳಿದ್ರು ಅಲ್ಲಿ ಯಾರಿಗೂ ನಿಮಗೂ ಯಾರಿಗೂ ಹಾಕ ಆಗುದಿಲ್ಲ, ಅಷ್ಟು ವಸತಿ ಐತೆ. ಅದು ಅದೆಲ್ಲ ನಾವು ಈಗ ಇದನ್ನ ಹಾಕೊಂಡು ಹೋಗ್ಬೇಕು. ಇದು ಮಾಸ್ಕ್ ಅಷ್ಟೇ ಅಲ್ಲ, ಮಾಸ್ಕ್ ಹಾಕಿದ್ರು ನನಗೆ ಹೋಗಕ್ಕಾಗಿಲ್ಲ. 200 ಮೀಟರ್ದಿಂದ ಹೊರಗೆ ಬಂದಿದ್ದೇನೆ. ಡಿ ಸಿ ಸಾಹೇಬ್ರ ಖುದ್ದು ನನಗೆ ಹೇಳಿದ್ರು ಅದನ್ನ ಹೇಳಿ ಇನ್ ಎನಿ ಕಾಸ್ಟ್ ಬಂದ್ ಆಗ್ಬೇಕಂದ್ರ ಸ್ಪೀಕರ್ ಸಾಹೇಬ್ರು ಫೋನ್ ಹಚ್ಚಾರ, ಲಾರ್ಡ್ ಸಾಹೇಬ್ರು ಹೇಳ್ಯಾರ, ಮತ್ತು ನಿನ್ನೆ ಡಿ ಸಿ ಸಾಹೇಬ್ರು ಕೂಡ ನಮಗೆ ಪೂರಕವಾಗಿ ಹೇಳ್ಯಾರ. ಇಲ್ಲ ಅದ ನಾನು ಕೂಡ ವರದಿ ತರ್ಕೊಂಡೇನಿ, ಅದು ಸರಿ ಇಲ್ಲ ಅಂತ. ಇಲ್ಲಿ ಪೊಲ್ಯೂಷನ್ ಬೋರ್ಡ್ದವ್ರು ಮೊದಲಿಗೆ ಒಂದು ತಪ್ಪು ರಿಪೋರ್ಟ್ ಕೊಟ್ಟಿದ್ರು, ನಾವು ಪೊಲ್ಯೂಷನ್ ಬೋರ್ಡ್ಗೆ ಹೋಗಿ ಬೆಂಗಳೂರಿಗೆ ಕೊಟ್ಟಾಗ ಇದು ಕೂಡ ಅವ್ರು ಪೂರಕವಾಗಿ ಬಂದತ್ತಂದು ಮಾಹಿತಿ ಅದ ಆ ರಿಪೋರ್ಟ್ ಅಲ್ಲಿ ಕೊಟ್ಟಾರ. ಅದು ಏನೋ ಕೋರ್ಟ್ ಕಚೇರಿ ಅಂತೇಳಿ ಅವ್ರು ಸುಮ್ ಸುಮ್ಮನೆ, ಅದು ಕಂಪ್ನಿ ದೊಡ್ಡ ಕಂಪ್ನಿ ಅದ. ಕೇರಳದಲ್ಲಿ ಕೂಡ ಹಿಂಗ್ ಮಾಡಿದ್ದಕ್ಕೆ ಅವ್ರು ಓಡಿಸ್ಯಾರ ಅಲ್ಲಿಂದ, ಕೇರಳ ಮೂಲದ್ರಿ ಅದು. ಅಲ್ಲಿಂದ ಓಡಿಸ್ಕೊಂಡು ಬಂದು ಇಲ್ಲಿ ಬಂದಾರ. ಇಲ್ಲಿ ಕೂಡ ನಮ್ಗೆ ದೊಡ್ಡ ಸಮಸ್ಯೆ ಆಗೈತೆ. ಅದಕ್ಕೆ ಅದನ್ನ ಕೂಡಲೇ ಬಂದ್ ಆಗ್ಬೇಕು, ಇಲ್ಲ ಶಿಫ್ಟ್ ಮಾಡ್ಕೋಬೇಕು ಅನ್ನೋದ ನಮ್ಮ ಒತ್ತಾಯಕ್ಕೆ ನಿನ್ ಸಾಹೇಬ್ರು ಹೇಳಿದ್ರು. ಜಿಲ್ಲಾಧಿಕಾರಿಗಳ ಸಾಹೇಬ್ರು ಸ್ಪಂದನೆ, ಡಿ ಸಿ ಅವರು, ಎಸ್ ಪಿ ಸಾಹೇಬ್ರು ಎಲ್ಲರೂ ಕೂಡ ಸ್ಪಂದನೆ ಕೊಟ್ಟರೆ ಅವ್ರ ಕರೆದು ಮಾತಾಡಿ ದಾಖಲಾತಿಗಳನ್ನ ಪರಿಶೀಲಿಸಿ ನಾವು ಕೂಡಲೇ ಅವ್ರಿಗೆ ಶಿಫ್ಟ್ ಬೇರೆ ಕಡೆ ಮಾಡ್ರಿ ಅಥವಾ ನೀವು ತಕೊಂಡು ನೋಡ್ರಿ ಅನ್ನುವಂಥ ಸೂಚನೆಯನ್ನು ನಾವು ಕೊಡ್ತೇವೆ ಅಂತ ಭರವಸೆ.